ಹಾಯ್ ಹಲೋ ನಮಸ್ಕಾರ, ನಯನಾ ಶೆಡಿಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಳ್ತೇನೆ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಂಚರಿಸುವಂತಹ ಒಂದು ಪುಣ್ಯ ದಿನ. ಈಗ ದೇಶದಲ್ಲೆಡೆ ಬೆಳೆ ಬರುವಂತಹ ಸುಗ್ಗಿ ಬರುವಂತಹ ದಿನ, ಆದ್ರಿಂದ ಇದನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಈ ದಿನದಂದು ನಾವು ಎಳ್ಳು ಬೆಲ್ಲದಿಂದ ಒಂದು ಎಳ್ಳುಂಡೆಯನ್ನು ಮಾಡೋಣ. ನಾನಿಲ್ಲಿ ಹುರಿದ ಗೋಡಂಬಿಯನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೇನೆ, ಹಾಗೂ ಹುರಿದ ಶೇಂಗಾವನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೇನೆ. ಹಾಗೆಯೇ ಹುರಿದ ಒಣಕೊಬ್ಬರಿಯನ್ನು ಹಾಕಿ ತರಿತರಿಯಾಗಿ ನಾನು ರುಬ್ಕೊಳ್ತಾ ಇದ್ದೇನೆ. ನಂತರ ನಾನು 200 ಗ್ರಾಂ ಅಷ್ಟು ಎಳ್ಳು, 350 ಗ್ರಾಂ ಅಷ್ಟು ಬೆಲ್ಲದ ಹುಡಿ, ಗೋಡಂಬಿ ಹುಡಿ ಒಂದು 25 ಗ್ರಾಮು, ಶೇಂಗಾ ಹುಡಿ ಒಂದು 25 ಗ್ರಾಮು, ಒಣಕೊಬ್ಬರಿ ಹುಡಿ 25 ಗ್ರಾಮು, ಯಾಲಕ್ಕಿ ಹುಡಿ 1 ಚಮಚ, ತುಪ್ಪ 4 ಚಮಚ ಇವೆಲ್ಲವನ್ನು ಬಳಸ್ತಾ ಇದ್ದೇನೆ. ಒಂದು ಲೋಟ ನೀರನ್ನು ಕೂಡ ಬಳಸ್ತಾ ಇದ್ದೇನೆ. ನಾನು ಇಲ್ಲಿ ಒಂದು ಪ್ಯಾನ್ಗೆ ಹೀಟಾಗಿ ಹೊಕ್ಕಿಬಿಟ್ಟು ಮಧ್ಯಮ ಉರಿಯಲ್ಲಿ ಬೆಂಕಿ ಇಟ್ಕೊಂಡು ಎಳ್ಳನ್ನು ಹುರಿತಾ ಇದ್ದೇನೆ. ಎಳ್ಳಿನ ಬಣ್ಣ ಸ್ವಲ್ಪ ಚೇಂಜ್ ಆಗುವ ತನಕ ನಾವು ಹುರಿಯೋಣ. ಈಗ ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಬಂತು, ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದೆ. ನಂತರ ನಾನು ಮಧ್ಯಮ ಉರಿಯಲ್ಲಿ ಬೆಂಕಿ ಇಟ್ಕೊಂಡು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ 5 ನಿಮಿಷ ಬೆಲ್ಲದ ಪಾಕ ಬರೋಕ್ಕೆ ಬಿಡ್ತಾ ಇದ್ದೇನೆ. ಇದರಲ್ಲಿ ಕಸ ಏನಾದರೂ ಇದ್ರೆ ನೀವು ಸೋಸ್ಕೊಳ್ಳಿ, ಇದರಲ್ಲಿ ಕಸ ಏನಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಬಳಸ್ತಾ ಇದ್ದೇನೆ. 5 ನಿಮಿಷ ಚೆನ್ನಾಗಿ ಪಾಕ ಬರಬೇಕು, ಅಲ್ಲಿವರೆಗೂ ನೀವು ಕೈ ಆಡಿಸ್ತಾ ಇರಿ. ಈಗ ಪಾಕ ಬರೋಕ್ಕೆ ಸ್ಟಾರ್ಟ್ ಆಯಿತು, 5 ನಿಮಿಷ ಆಗಿದೆ. ನಾನೀಗ ಇದರಲ್ಲಿ ಒಂದು ಬೌಲಲ್ಲಿ ನೀರು ಹಾಕಿ ಇದನ್ನು ಟೆಸ್ಟ್ ಮಾಡ್ತಿದ್ದೇನೆ. ನೋಡಿ, ಈ ಪಾಕ ಎಲ್ಲೋ ನೀರಿಗೆ ಅಂಟ್ಕೊಳ್ತಾ ಇಲ್ಲ, ಹಾಗೆ ನಾನು ಕೈಲಿ ಕೂಡ ಮುಟ್ಟಿ ನೋಡ್ತಾ ಇದ್ದೇನೆ. ಒಂದೆಳೆ ಪಾಕ ಬಂದಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದೆಳೆ ಪಾಕ ಬಂದಿದೆ. ಈಗ ನಾನು ಹುರಿದಿಟ್ಟುಕೊಂಡಂತಹ ಬಿಳಿ ಎಳ್ಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಬಿಳಿ ಎಳ್ಳು ಮತ್ತು ಬೆಲ್ಲದ ಪಾಕ ಚೆನ್ನಾಗಿ ಎರಡು ಹೊಂದಿಕೊಳ್ಳೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜನವರಿ ತಿಂಗಳು ಚಳಿಗಾಲ ಆದುದರಿಂದ ದೇಹ ಹೆಚ್ಚಿನ ಬಿಸಿಯನ್ನು ಉತ್ಪಾದಿಸಿ ದೇಹ ಬೆಚ್ಚಗಾಗೋಕೆ, ದೇಹದಲ್ಲಿ ಶಕ್ತಿ ಬರೋಕೆ ಈ ಎಳ್ಳು ತುಂಬಾ ಸಹಾಯ ಮಾಡುತ್ತೆ. ಈಗ ನಾನು ಗೋಡಂಬಿ ಹುಡಿ ಮತ್ತು ಶೇಂಗಾ ಹುಡಿ, ಒಣಕೊಬ್ಬರಿ ಹುಡಿ ಹಾಗೂ ಯಾಲಕ್ಕಿ ಹುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈ ಎಳ್ಳಿನಲ್ಲಿ ಎಣ್ಣೆಯ ಅಂಶ ಕೂಡ ಸಮೃದ್ಧವಾಗಿ ಇರುತ್ತದೆ. ಇದರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮ್ಮು, ಬಿ ಕಾಂಪ್ಲೆಕ್ಸ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಕೂಡ ಇವೆ. ಇದರಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರೋದ್ರಿಂದ ಇದು ಬಿ ಪಿ ಕಂಟ್ರೋಲ್ ಮಾಡೋಕೆ ಕೂಡ ಸಹಾಯ ಮಾಡುತ್ತೆ. ಸ್ವಲ್ಪ ತುಪ್ಪವನ್ನು ಹಾಕೋಣ, ತುಪ್ಪವನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದು ಬಿಸಿ ಇರುವಾಗಲೇ ಕೈಗೆ ತುಪ್ಪ ಸೋರ್ಕೊಂಡು ಚೆನ್ನಾಗಿ ಉಂಡೆಯನ್ನು ಕಟ್ಟಬೇಕು. ಈ ಥರ ಉಂಡೆಗಳನ್ನು ನೀವು ತುಂಬ ಮಾಡ್ಕೊಂಡಿಟ್ರೆ ಒಂದು ತಿಂಗಳ ತನಕನೂ ಕೂಡ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಒಂದು ಡಬ್ಬದಲ್ಲಿ ನೀವು ಇದನ್ನು ಶೇಖರಣೆ ಮಾಡಿ ಇಟ್ಕೋಬಹುದು. ಮಕ್ಕಳೆಲ್ಲ ಈ ಉಂಡೆನ ತುಂಬಾ ಇಷ್ಟಪಡ್ತಾರೆ. ಹಾಗೂ ಇದ್ರ ಮಹಿಳೆಯರಿಗೆ ಮಾಸಿಕ ತೊಂದರೆಗಳು ಏನಾದರೂ ಇದ್ರೆ ಈ ಥರದ ಉಂಡೆಗಳನ್ನು ಮಾಡಿಕೊಡ್ತಾರೆ. ದಿನ ಒಂದೊಂದು ಉಂಡೆನ ನೀವು ತಿಂತಾ ಬರ್ಬೋದು, ಜಾಸ್ತಿ ತಿನ್ನಬಾರ್ದು, ಯಾಕಂದ್ರೆ ಎಳ್ಳು ತುಂಬಾ ಹೀಟ್ ಆಗ್ತದೆ. ಹೀಗೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಒಂದೊಂದೇ ಉಂಡೆಯನ್ನು ತಿನ್ಬಹುದು. ಹೀಗೆ ಒಂದಾದ ನಂತರ ಎಲ್ಲ ಒಂದು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ಎಳ್ಳುಂಡೆ ತುಂಬಾ ಟೇಸ್ಟಿ ಕೂಡ ಆಗಿರುತ್ತದೆ. ನೀವು ಕೂಡ ಈ ತರ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಮರೆಯದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ಥ್ಯಾಂಕ್ ಯು.